ಧಾರವಾಡದಲ್ಲಿ ನಡೆದ ಟಿಪ್ಪು ಜಯಂತಿ ಕಾರ್ಯಕ್ರಮದಲ್ಲಿ ಕುಂದಗೋಳ ಶಾಸಕ ಸಿಎಸ್ ಶಿವಳ್ಳಿ ತಲೆಗೆ ಟಿಪ್ಪು ಪೇಟ ಧರಿಸಿ ಕೈಯಲ್ಲಿ ಖಡ್ಗ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ. ಶಾಸಕರ ಡ್ಯಾನ್ಸ್ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಜಾವೇದ್ ರಿಂದ. ಜಾವೇದ್, ಏನ್ರಿ ಇದು ಶಾಸಕ ಸಿಎಸ್ ಶಿವಳ್ಳಿ ಅವರದು ಡ್ಯಾನ್ಸ್, ಏನ್ ಸ್ಟೈಲ್ ಅಂತ? ನಿಜವಾಗ್ಲೂ ಕ್ಷಮಾ, ಏನು ನಿನ್ನೆ ಧಾರವಾಡದ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ಏನು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಏನಂತಿದ್ರೆ, ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಏನು ಸ್ಥಳೀಯ ಶಾಸಕ ಸಿ ಎಸ್ ಶಿವಳ್ಳಿ ಅವರು ತಲೆಯ ಮೇಲೆ ಏನಂತಿದ್ರೆ ಪೇಟ ಹಾಕೊಂಡು ಒಂದು ರೀತಿಯಾಗಿ ಏನಂತಿದ್ರೆ ಟಿಪ್ಪು ಸುಲ್ತಾನ್ ಅಂತ ಒಂದು ಖಡ್ಗವನ್ನು ಹಿಡ್ಕೊಂಡು ಏನಂತ ಹೇಳಿದ್ರೆ ಅಲ್ಲಿ ಒಂದು ನೃತ್ಯವನ್ನ ಮಾಡ್ತಾರೆ. ಈ ನೃತ್ಯ ಮಾಡಿದ್ರಂತ ಎಲ್ಲಾ ದೃಶ್ಯಗಳು ಏನಂತ ಹೇಳಿದ್ರೆ ಎಲ್ಲಾ ವಾಟ್ಸ್ಆಪ್ ಮೊಬೈಲ್ಗಳಲ್ಲಿ ಹರಿದಾಡ್ತಾ ಇರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಎಲ್ರು ನೋಡಿ ಏನಂತ ಹೇಳಿದ್ರೆ ವಿಚಿತ್ರವಾದಂತ ಒಂದು ಈ ವಿಡಿಯೋನ್ನ ನೋಡಿ ಎಲ್ಲಾರು ಏನಂತ ಹೇಳಿದ್ರೆ ಕೆಲವೊಬ್ರು ಮುಜುಗರವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಲವೊಬ್ರು ಏನಂತ ಹೇಳಿದ್ರೆ ಇದನ್ನ ನೋಡು ನಗುವಂತ ಸ್ಥಿತಿ ಬಂದಿದೆ. ಕ್ಷಮ, ಅಲ್ಲ ಇವರಿಗೆ ಡ್ಯಾನ್ಸ್ ಮಾಡೋದೇನಾದ್ರು ಹಾಬಿನಾ ಅಂತ ಹೇಳಿ? ನಿಜವಾಗ್ಲೂ ಕ್ಷಮಾ, ಇದೇ ಸದ್ಯಕ್ಕೆ ಬಂದಿರುವಂತ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಹೋದ್ಮೇಲೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ, ಭಾಷಣ ಇರುತ್ತೆ, ಅದನ್ನ ಬಿಟ್ಟು ಏನಂತ ಹೇಳಿದ್ರೆ ಶಾಸಕರು ಈ ರೀತಿಯಾಗಿ ಒಂದು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಒಂದು ನೃತ್ಯವನ್ನ ಮಾಡಿದ್ದಾರೆ. ಅದೇ ಇವತ್ತು ಏನಂತ ಹೇಳಿದ್ರೆ ಬಂದಿರುವಂತ ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ, ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಯಾವ ರೀತಿಯಾಗಿ ಅವರು ನೃತ್ಯವನ್ನ ಮಾಡಿರೋ ಅಂತ ಪ್ರಶ್ನೆ ಎದ್ದಿದೆ. ಕ್ಷಮಾ, ಥ್ಯಾಂಕ್ ಯು ಜಾವೇದ್.